ನಿರಾಹಾರಿಯಾಗಿ ದರ್ಶನವನ್ನು ಕೊಡ್ತಾ ಇದ್ದರು ಇಂದಿನ ದಿವಸ ಸಾಕಾರ ರೂಪವನ್ನು ತೆಗೆದು ನಿರಾಕಾರ ರೂಪದಲ್ಲಿ ದೀರ್ಘ ಅನುಶ್ರುತಿಯ ಆರಾಧನಾ ಮಹೋತ್ಸವಕ್ಕೆ ಪಾಲ್ಗೊಳ್ಳುತ್ತಾ ಅಮ್ಮನವರ ದರ್ಶನಕ್ಕೆ ಆಗಾಗ ನಾನು ಹೋಗ್ತಾ ಇದ್ದಾಗ ಅಮ್ಮನಿಗೆ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೆ ಕೇಳಿದಾಗ ಅಮ್ಮ ಕೇಳಿದೆ ನಾನು ಅಮ್ಮ ಏನು ಅಂದ್ರೆ ಅಮ್ಮ ಸಂಘ ಸತ್ಸಂಗದಲ್ಲಿ ಶರಣರ ಸಂಘ ಶ್ರೇಷ್ಠ ಅಂತಾರಲ್ಲ ಅಮ್ಮ ಯಾಕ ಅಂತ ಹೇಳಿ ಅಮ್ಮ ಅಂದ್ರು ಕತ್ತಲಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ಸೂರ್ಯನ ಪ್ರಕಾಶ ಬರಬೇಕಾದ್ರೆ ಹಾಗೂ ಆಧ್ಯಾತ್ಮದ ಆಲೋಚನೆಯನ್ನು ನಮ್ಮಲ್ಲಿ ಬರಬೇಕಾದ್ರೆ ನಾವು ಸತ್ಸಂಗದಲ್ಲಿ ಬೆರಿಬೇಕು ಶರಣರ ಅನುಭವ ನುಡಿಗಳನ್ನು ನಾವು ಕೇಳಬೇಕು ಶರಣರ ದಾರಿಯಲ್ಲಿ ನಾವು ಹೋಗಬೇಕು ಅನ್ನೋ ಮಾತನ್ನು ಅಮ್ಮ ಹೇಳ್ತಾ ಇದ್ರು ಅಮ್ಮ ಅವತ್ತು ಒಂದು ತಂದ್ರೆ ಒಂದು ರಾಜ್ಯ ಇರುತ್ತಂತ ಆ ರಾಜ್ಯದಲ್ಲಿ ಆ ರಾಜ ಗುರುವಿನ ಮೇಲೆ ಬಹಳ ಭಕ್ತಿ ಅದಕ್ಕೆ ಹೇಳ್ತಾರೆ ಗುರು ಮುನಿದರು ಹರ ಮುನಿದರು ಗುರು ಕಾಯುವ ಗುರು ಮುನಿದರೆ ಹರ ಕಾಯಲಾರ ಅಂತೇಳಿ ಅದಕ್ಕೆ ಆ ರಾಜ ಪ್ರತಿನಿತ್ಯ ಏನು ಮಾಡ್ತಿದ್ದ ಅಂದ್ರೆ ಗುರುಗಳ ಪಾದ ಪೂಜೆಯನ್ನು ಮಾಡಿಕೊಂಡು ತನ್ನ ಕಾಯಕಕ್ಕೆ ಹೋಗ್ತಿದ್ದ ಒಬ್ಬ ಕಳ್ಳ ಧಾವಿಸಿ ಧಾವಿಸಿ ಓಡಿ ಬಂದ ಬಂದಾಗ ಏನಾಯ್ತು ಅಂತಂದ್ರೆ ಸೈನಿಕರು ಹಿಂಬಾಲಿಸಿ ಬಂದ್ರು ಆ ಕಳ್ಳಂದು ಈ ಕಳ್ಳ ಅವನು ಬಚಾವ್ ಆಗಬೇಕಲ್ಲ ಅವನು ಏನು ಮಾಡ್ತಾ ಇದ್ದ ಅಂತಂದ್ರೆ ಒಂದು ಗುರುವಿನ ಪೀಠ ಖಾಲಿ ಇತ್ತಲ್ಲಿ ಕುಳಿತಕ್ಕಂತ ಜಾಗ ಖಾಲಿ ಇತ್ತು ಇನ್ನು ಕಳ್ಳ ಏನು ಮಾಡಿದ ನಾನು ಇಲ್ಲಿ ಈ ಮುಕ್ತಿ ಇಟ್ಟೆ ವಿನಃ ಇಲ್ಲಾಂದ್ರೆ ಮುಕ್ತಿ ಇಲ್ಲ ಮಾಡಿದಾಗ ಅವನು ಏನು ಮಾಡಿದ ಕಳ್ಳ ವೇಷವನ್ನು ತೆಗೆದು ಸಾಧು ವೇಷವನ್ನು ಹಾಕ್ಕೊಂಡು ಅವನು ಕೂಡ ಪಾದ ಪೂಜೆಗೆ ಯಾರು ಕುಂತಿದ್ರಲ್ಲ ಅಲ್ಲಿ ಕುಂತ ಕುಂತಾಗ ರಾಜ ಎಲ್ಲರ ಪಾದ ಪೂಜೆಯನ್ನು ಮಾಡ್ಕೊಂತು ಅವ್ರಿಗೆ ನಮಸ್ಕಾರ ಮಾಡಿ ಕಾಣಿಕೆಯನ್ನು ಕೊಡ್ತಾ 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 ಬರ್ತಾ ಇದ್ದ ಇವನ ಸರದಿ ಬಂತು ಯಾರ ಪಾಳೆ ಬಂತಪ್ಪ ಅಂದ್ರೆ ಕಳ್ಳನ ಪಾಳೆ ಬಂತು ಕಳ್ಳನಿಗೆ ಆಶ್ಚರ್ಯ ಆಯ್ತು ಏನು ಅಂದ್ರೆ ಅವನ ನಾಸ್ತಿಕ ದೇವ್ರಂದ್ರೆ ಗೊತ್ತಿಲ್ಲ ಗುರುಗಳಂದ್ರೆ ಗೊತ್ತಿಲ್ಲ ಮಾನವರು ಎದಕ್ಕೆ ಹುಟ್ಟಿ ಬಂದಾರ ಅನ್ನೋದು ಗೊತ್ತಿಲ್ಲ ಮಾನವರಾಗಿ ನಾವೇನು ಮಾಡ್ಬೇಕನ್ನೋದು ಗೊತ್ತಿಲ್ಲ ಅವನದು ಏನಿತ್ತು ದಿವಸ ಕಾಯಕ ಅಂದ್ರೆ ಕಳತನ ಮಾಡ್ಬೇಕು ಹೊಟ್ಟೆ ತುಂಬ ಊಟ ಮಾಡ್ಬೇಕು ಮಕ್ಕಬೇಕು ಮತ್ತು ಮರುದಿವಸ ಅವ ಏನು ವಿಚಾರ ಮಾಡ್ತಿದ್ದಂದ್ರೆ ಮತ್ತೆ ಹೊಟ್ಟೆ ಹೆಂಗೆ ತುಂಬಿಸ್ಕೊಳ್ಳೋದು ಹೊಟ್ಟೆ ತುಂಬಿಸ್ಕೊಳ್ಳೋದು ಅಷ್ಟೇ ವಿಚಾರ ಮಾಡ್ತಿದ್ದ ಹೊರತು ಮಾನವನಾಗಿ ಹುಟ್ಟಿದ ಬಳಕ ನಾನೇನು ಮಾಡ್ಬೇಕನ್ನೋದು ವಿಚಾರ ಮಾಡ್ತಿರ್ಲಿಲ್ಲ ಅಂತ ಅದಕ್ಕೆ ಆ ರಾಜ ಎಲ್ಲರ ಪೂಜೆ ಮುಗಿಸ್ಕೊಂಡು ಹೆಂಗಿರ್ತೈತಿ ಅಂದ್ರೆ ಇಷ್ಟೆಲ್ಲ ನೋಡಿದ ಮೇಲೆ ನಾನು ಸುಳ್ಳು ಹೇಳಬಾರ್ದು ನಾನೇನು ಹೇಳ್ಬೇಕಂದ್ರೆ ಸತ್ಯ ಹೇಳಬೇಕು ಅಂತ ಅವನಿಗೆ ಏನಾಯ್ತು ಅಂದ್ರೆ ಮತ್ತೆ ಇವ ಕಳನೂ ಅಲ್ಲ ಇವನು ಗುರುನೂ ಅಲ್ಲ ಇವ ಪರಮಾತ್ಮ ಅಂತೇಳಿ ಯಾಕಂದ್ರೆ ಪರಮಾತ್ಮ ಯಾವಾಗ್ಲೂ ನಾ ಪರಮಾತ್ಮ ಅದೀನಂತ ಹೇಳೋದಿಲ್ಲ ಅಂತ ಅದಕ್ಕೆ ಅವಾಗ ರಾಜ ಏನಂತಾನಂತ ಇಲ್ಲಪ್ಪ ನೀನು ಇಷ್ಟೆಲ್ಲ ಹೇಳಕತಿ ಅಂದಮ್ಯಾಗ ನೀನೇನೈತಲ್ಲ ನೀನು ಕಳ್ಳಲ್ಲ ನೀನು ಗುರು ಅದಿ ಅಂತ ತಿಳ್ಕೊಂಡು ಅವನು ಪಾದ ಪೂಜೆ ಮಾಡಿದ್ರಂತ ಅವಾಗ ಕಳ್ಳನಿಗೆ ಆಶ್ಚರ್ಯ ಆಯ್ತಂತ ಏನು ಅಂತಂದ್ರೆ ನಾನು ಬರೇ ವೇಷವನ್ನು ಧರಿಸಿಕೊಂಡು ಬಂದು ಕುಂತಿದ್ದನ್ನು ನೋಡಿ ನನ್ನ ಗುರು ಅಂತ ತಿಳ್ಕೊಂಡು ಪೂಜೆ ಮಾಡೋಣ ನಾನು ನಿಜವಾಗ್ಲೂ ಗುರುವಿನ ಸೇವೆ ಮಾಡಿದ್ರೆ ನಾನು ಮುಕ್ತಿಯನ್ನು ಹೊಂತೀನಿ ಅನ್ನೋದನ್ನು ವಿಚಾರ ಮಾಡಿದ್ನಂತವ ಈ ಮಾತು ಅಮ್ಮ ಹೇಳ್ತಾ ಇದ್ರು ಅದಕ್ಕೆ ಶರಣರ ಸಂಘ ಸತ್ಸಂಗ ಎಲ್ಲೈತಲ್ಲ ನಂದೀಶ್ವರಿ ಅಲ್ಲಿ ಹೋಗಿ ಕೇಳಿ ಅಜ್ಞಾನವನ್ನು ಕಳಚಬೇಕು ಜ್ಞಾನವನ್ನು ತೆಗೆದುಕೊಂಡಾಗ ನಮಗೇನಾಗ್ತೈತಿ ಅಂದರೆ ನಾಸ್ತಿಕನ ಆಸ್ತಿಕನಾಗ್ತಾನ ಆಸ್ತಿಕನ ಭಕ್ತನಾಗ್ತಾನ ಭಕ್ತನ ಏನಾಗ್ತಾನಂದ್ರೆ ಶರಣನಾಗ್ತಾನ ಈ ಮಾನವ ಜನ್ಮದಲ್ಲಿ ಮಾಯ ಪ್ರಪಂಚವನ್ನು ಅಂಟಿಕೊಂಡು ಇದರಲ್ಲಿಯೇ ಜನನ ಮರಣ ಬೇಡ ಮುಂದಿನ ಮುಕ್ತಿಯನ್ನು ಹೊಂದಿ ಮುಂದೆ ಪರಮಾತ್ಮ ನಮಗೆ ಏನನ್ನ ಮಾಡ್ಲಿಕ್ಕೆ ಹೇಳ್ತಾನಲ್ಲ
ಅದನ್ನ ನಾವು ಮಾಡಬೇಕು ಅನ್ನೋ ವಿಚಾರವನ್ನ ಅಮ್ಮ ಪದೇ ಪದೇ ಹೇಳ್ತಾ ಇದ್ರು ಅದಕ್ಕೆ ಅಮ್ಮ ಬಂದಂತ ಭಕ್ತರಿಗೆ ಯಾರಿಗೂ ದುಡ್ಡು ಕೊಡ ಅಂತ ಕೇಳಿಲ್ಲ ಆಸ್ತಿ ಕೊಡ ಅಂತ ಕೇಳಿಲ್ಲ ಏನು ಕೇಳಿಲ್ಲ ಅಮ್ಮ ಜೀವನದ್ದಕ್ಕೂ ಏನ್ ಕೇಳ್ತಾ ಇದ್ರು ಅಹಿಂಸೋ ಪರಮೋ ಧರ್ಮ ಅಂತಕಂತ ಅದು ಒಂದೇ ಸಾಕು ನನಗೆ ಅದೇ ನೀವು ಕೊಟ್ಟಂತ ಭಕ್ತಿ ಕಾಣಿಕೆಯ ವಿಚಾರವನ್ನು ಅಮ್ಮವರು ಹೇಳ್ತಾ ಇದ್ರು ಹೀಗಾಗಿ ನಾವೆಲ್ಲರೂ ಕೂಡ ಹಗಲಿರುಳು ಅಮ್ಮನ ಜ್ಞಾನವನ್ನ ಮಾಡುತ್ತಾ ಹಗಲಿರುಳು ಕೂಡ ಅಹಿಂಸೋ ಪರಮೋ ಧರ್ಮ ಅಂತಕಂತ ಮೂಲ ತತ್ವವನ್ನ ನಾವು ಪಾಲಿಸ್ತಾ ಬಂದ್ರೆ ನಾವು ಇದ್ದಲ್ಲಿಯೇ ಅಮ್ಮ ದರ್ಶನ ಕೊಡ್ತಾರೆ ಅನ್ನುವ ಸಂಶಯ ಇಲ್ಲ ಅಂತ ಹೇಳುತ್ತಾ ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ.